energetic. I am successful. I can do everything. Because God is with me. God is with me. The supreme power is with me. Yeah, I am powerful. How to concentrate? Are you able to concentrate, your study? Are you able to concentrate? Yes. Are you feeling like not? And air element means lifestyle. Without air, we can't live. So this is very important. Just like a light on the earth everywhere. Take a deep breath. Relax. Rub your palm. एक ऐसी आध्यात्मिक संस्था है जो पूरे विश्व भर में एक प्रकाश स्तंभ है और एक गौरव की बात ही विश्व भर में आध्यात्मिकता की किरणें फैलाकर मानव जीवन में व्यक्तिगत परिवर्तन और विश्व नव निर्माण करने के लिए
संपूर्ण तिथि समर्पित है। हौसलों की उड़ान भरी है, दिल में उमड़ते अरमानों की खान बड़ी है, दिल में उमड़ते अरमानों की खान बड़ी है। नहीं है डरते जो किसी भी परिस्थिति में, नहीं है डरते जो किसी भी परिस्थिति में, माँ बाप का बाला करते नाम बने हैं। ಶ್ರುತಿ ನಿಮ್ಮ ಜೊತೆ ಈ ಸಮ್ಮರ್ ಕ್ಯಾಂಪಲ್ಲಿ ಸ್ಟೂಡೆಂಟ್ ಆಗಿದ್ದೆ. ಇಲ್ಲಿ ನಾವು ತುಂಬ ಫನ್ ಮಾಡಿದ್ವಿ ನಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ. ಆಮೇಲೆ ತುಂಬ ಪ್ರಿಯಾಂಕಾ ದೀದಿ ಅವರು ಮತ್ತು ತುಂಬ ಜನ ಅವರು ನಮಗೆ ಸಪೋರ್ಟ್ ಮಾಡಿದ್ರು. ಇಲ್ಲಿ ನಾವು ಆತ್ಮ ಬಗ್ಗೆ ಇದು ಓದಿದ್ವಿ, ಮತ್ತು ಯೋಗ, ಕ್ರಾಫ್ಟು, ಕ್ಲೇ ಮಾಡೆಲಿಂಗ್, ಸೈನ್ಸ್ ಎಕ್ಸಿಬಿಷನ್, ಆಟ ಆಡಿದ್ವಿ, ತುಂಬ ಫನ್ ಮಾಡಿದ್ವಿ. ಮತ್ತು ಡ್ಯಾನ್ಸ್ ಇತ್ತು, ತುಂಬ ಫನ್ ಆಗಿತ್ತು. ಥ್ಯಾಂಕ್ ಯು. ನನ್ನ ಹೆಸರು ಸುಜಾತ. ನಾನು 5 ದಿವಸ ಇಂದ ಈ ಸಮ್ಮರ್ ಕ್ಯಾಂಪ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಿಬ್ರು ಇಲ್ಲಿ ಬರ್ತಾ ಇದ್ದಾರೆ, ಅವ್ರ ಜೊತೆಲಿ ನಾನು ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಹೇಗಿದೆ ಅಂದರೆ ತುಂಬ ಖುಷಿಯಾಗಿದ್ದಾರೆ ನನ್ನ ಮಕ್ಕಳ ಜೊತೆಲಿ, ಬೇರೆ ಮಕ್ಕಳು ಕೂಡ. ಅಂದರೆ ಹೊರಗಡೆ ಇರೋ ಸಮ್ಮರ್ ಕ್ಯಾಂಪ್ಗಿಂತ ಇದು ವಿಭಿನ್ನವಾದ ಸಮ್ಮರ್ ಕ್ಯಾಂಪ್ ಆಗಿದೆ. ಹೊರಗಡೆ ಮಕ್ಕಳಿಗೆ ಗೇಮ್ಸು, ಕಲರಿಂಗು, ಕ್ರಾಫ್ಟ್ ಅಷ್ಟೇ ಹೇಳ್ಕೊಡ್ತಾರೆ. ಇಲ್ಲಿ ಮಕ್ಕಳಿಗೆ ಅವರ ಜೀವನದಲ್ಲಿ ಏನೇನ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಇಷ್ಟು ಸಣ್ಣ ವಯಸ್ಸಿನಲ್ಲೇ ಇಲ್ಲಿ ಹೇಳಿಕೊಟ್ರು. ಮತ್ತು ಈ ಮಕ್ಕಳಿಗೆ ಅವರಲ್ಲಿ ಎಂಥ ಶಕ್ತಿ ಇದೆ, ಆತ್ಮಿಕ ಶಕ್ತಿ, ಅವರ ಡಿಸಿಪ್ಲಿನ್ ಹೇಗಿರಬೇಕು, ಯಾವ ರೀತಿ ಆಹಾರನ ಸೇವಿಸ್ಬೇಕು, ಇದೆಲ್ಲನೂ ಸ್ಟಾರ್ಟಿಂಗಿಂದ ಡಾಕ್ಟರ್ ಸುಜಾತ ಅಂತ ಬಂದಿದ್ದರು. ಅವರು ಮಕ್ಕಳಿಗೆ ಆಹಾರನ ಯಾವ ರೀತಿ ತೆಗೆದುಕೊಳ್ಬೇಕು ಅಂದರೆ ಮಕ್ಕಳು ಹೊರಗಡೆ ಜಂಕ್ ಫುಡ್ಡು ಅದೆಲ್ಲ ತೆಗೆದುಕೊಳ್ಳೋದೆಲ್ಲ ಹೇಳ್ಕೊಟ್ರು. ಅವರು ಯಾವ ರೀತಿ ಊಟ ತಿಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಯಾವ ರೀತಿ ಊಟ ತಿನ್ನಬಾರ್ದು ಅಂತೆಲ್ಲ ಹೇಳ್ಕೊಟ್ರು. ಮಕ್ಕಳು ಅದನ್ನು ಅದಷ್ಟೇ ಖುಷಿಯಾಗಿ ಆನ್ಸರ್ ಮಾಡ್ತಿದ್ರು. ಮತ್ತು ಅವರು ಸ್ವಚ್ಛತೆ, ಆಹಾರದಲ್ಲಿ ಸ್ವಚ್ಛತೆ ಹೇಗಿರಬೇಕು, ನೀವು ಕೂಡ ಹೇಗೆ ಸ್ವಚ್ಛತೆನ ಕಾಪಾಡ್ಕೊಳ್ಬೇಕು ಮಕ್ಕಳಿಗೆ, ಇದೆಲ್ಲ ವಿಷಯನ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲಿ ಕೊಡೋದ್ರಿಂದ ಅವರ ಜೀವನನೇ ಒಳ್ಳೆ ದಾರಿಯಲ್ಲಿ ನಡೆಯುತ್ತೆ. ಮತ್ತು ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್, ಐ ಸಿ 1 week ಹೂ ವಿಲ್ ಬಿ ಗುಡ್ ಫಾರ್ ದ ಕ್ಲಾಸ್ ಲೀಡರ್ಶಿಪ್. ಓಕೆ, ಲೆಟ್ಸ್ ಸಿ. I'll write on the board some sums. Please copy them. Why are you copying the sums? It's so boring. I love to read and write. If I read and write, I can improve in exams. Leave it. I don't care. Scene 2. They'll be playing in the playground. Why are you laughing at me? Because I don't care. So the leader is Janati. Why should she be leader? Because you are rude and not polite to and be not being kind for the your friends and the teacher. You can try next time. So the moral of the story is be kind, be helpful, and be hardworking, and be responsible. Thank you. Om Shanti. इस शरीर को चलाने वाली एक शक्ति आत्मा अपने सामने एक लाल प्रकाश विजुअलाइज कीजिए. गहरे लाल कलर का प्रकाश मध्य में एक चमकता हुआ सितारा. सुप्रीम फादर, गॉड फादर, जस्ट लाइक मी. मैं निराकार इस शरीर में विराजमान, मेरा पिता निराकार मेरे सम्मुख है. चिक चिक मक्कलिगू नाउ कर्म फिलॉसफी तिळिसिकोळ्ळि. आ कर्म फिलॉसफी क्लास तगोंडिरोरु नम्म
ಆರ್ತಿ ನಗರ್ ಟೀಚರ್ ಭುವನೇಶ್ವರಿ ಬಹನ್ ಅಂತ. ಚಿಕ್ಕ ಚಿಕ್ಕ ಪ್ರಶ್ನೆಗಳು ಮಕ್ಕಳು ಕೇಳಿದಾಗ ಎಷ್ಟು ಅಲರ್ಟ್ ಆಗಿ ಆ ಮಕ್ಕಳು ಅದರ ಬಗ್ಗೆ ರಿಪ್ಲೈ ಮಾಡಿದ್ರು ಅಂದರೆ ವಂಡರ್ಫುಲ್ ಆಗಿತ್ತು. ಹಾಗೆ ತಾವೆಲ್ಲ ಬಂದು ಇದು ಮಕ್ಕಳಿಗೆ ಮಾತ್ರ ಅಲ್ಲ, 5 ವರ್ಷದ ಮಗುವಿಂದ 60-70 ವಯಸ್ಸು ಇರುವಂತಹ ವ್ಯಕ್ತಿಯರು ಎಲ್ಲರಿಗೂ ಇದು ಅವಶ್ಯಕತೆ ಇದೆ. ಫ್ರೀ ಆಫ್ ಕಾಸ್ಟ್ ಇದೆ. ಜೀವನದಲ್ಲಿ 24 ಗಂಟೆ ಟೈಮ್ ನಮಗಿದೆ, ಆದರೆ ಒಂದು 1/2 ಗಂಟೆ ಟೈಮು, ಒಂದು 45 ಮಿನಿಟ್ಸ್ ನಮಗೋಸ್ಕರ ನಾವು ತೆಗಿಯೋಕ್ಕಾಗಲ್ವಾ? ಗಡಿಯಾರವನ್ನು ನಾವು ನಮ್ಮ ಕೈಯಲ್ಲಿ ಕಟ್ಕೊಂಡಿದ್ದೀವಿ, ಅದನ್ನು 5 ನಿಮಿಷ 10 ನಿಮಿಷ ಫಾಸ್ಟ್ ಸ್ಲೋ ಇಟ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಸೊ ಹಾಗೆ ತಾವೆಲ್ಲರೂ ಯಾರೆಲ್ಲ ಇವತ್ತು ಮಕ್ಕಳ ಪ್ಯಾರೆಂಟ್ಸ್ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಇನ್ವೈಟ್ ಮಾಡ್ತೇನೆ. ಬಂದು ಇಲ್ಲಿ 7 ಡೇಸ್ ಕ್ಲಾಸಸ್ಸನ್ನು ತಿಳ್ಕೊಂಡು ಮತ್ತು ಮಕ್ಕಳಿಗೂ ಸಹ ಮುಂದುವರಿಯೋದಕ್ಕೆ ತಂದೆ ತಾಯಿ ಸಹ ಮುಂದಿರಬೇಕಾಗುತ್ತೆ. ತಂದೆ ತಾಯಿಯ ಗುಣಗಳೇ ಮಕ್ಕಳು ಕಲಿಯೋದು. ಸೊ ಫಸ್ಟು ತಂದೆ ತಾಯಿ ಪರಿವರ್ತನೆ ಆಯಿತು ಅಂದರೆ ಮಕ್ಕಳು ಪರಿವರ್ತನೆ ಆಗ್ತಾರೆ, ಆ ಮಕ್ಕಳು ಭವಿಷ್ಯದ ಸಿಟಿಜನ್ಸ್ ಆಗ್ತಾರೆ, ಮತ್ತು ಈ ಭಾರತವನ್ನು ಸ್ವರ್ಗ ಮಾಡೋದಕ್ಕೆ, ಈ ವಿಶ್ವವನ್ನು ಪರಿವರ್ತನೆ ಮಾಡೋದಕ್ಕೆ ತಮ್ಮೆಲ್ಲರ ಸಹಯೋಗ ಬಹಳ ಇರುತ್ತೆ. ಛೋಟೆ ಪಂಚೆ ಜೈಸೆ ಟೇತೆ ಹೇ ಇದು ಹೇಳ್ತೇವೆ. ಗಿಡ ಹಾಗೆ ಬಡ್ಸ್ಬೋದು, ಮರ ಹಾಗೆ ಬಡ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದರಿಂದ ನಾವು ಮಕ್ಕಳಲ್ಲ ಯಾವ ರೀತಿ ಅವರ ಒಂದು ಈ ಒಂದು ದೇಹಿಕದ ಪಾಲನೆ ಪೋಷಣೆ ಆಹಾರದಲ್ಲಿ ಅಥವಾ ಅವರ ಪ್ರತಿಯೊಂದು ರೀತಿಯಲ್ಲಿ ದೇಹದ ಅದ್ರ ಮೇಲೆ ನಾವು ಗಮನ ಇಟ್ಟು ಪಾಲನೆ ಕೊಡ್ತೇವೆ. ಆ ರೀತಿ ಆ ಮಕ್ಕಳ ಬೆಳವಣಿಗೆಯಲ್ಲಿ ಅವರಲ್ಲಿ ಯಾವುದು ವ್ಯಾಲ್ಯೂಸ್ ಇರಬೇಕು, ಆ ಮನೆತನದ ಗೌರವ, ತಂದೆ ತಾಯಿಯ ಗೌರವ, ದೇಶದ ಅಥವಾ ಪ್ರತಿಯೊಂದು ಇದರನ್ನು ಕಲಿಸುವಂಥವ್ರು ಯಾರು, ಅದಕ್ಕೆ ಬೇರೆ ಟೀಚರ್ ಇದ್ದಾರ ಇದ್ದಾರ ಇಲ್ವಲ್ಲ. ಇವತ್ತು ತಂದೆ ತಾಯಿ ಬಹಳ ಶ್ರದ್ಧ ಭಾವನೆಯಿಂದ ತನ್ನ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ ಇತ್ಯಾದಿಯಲ್ಲಿ ಓದಿಸ್ತಾರೆ. ಮಂಜಣ್ಣ ಅವ್ರು ಯಾವತ್ತು ಹೇಳೋರು ಏನಂದ್ರೆ ಇಲ್ಲಿ ತುಂಬಾ ಆಧ್ಯಾತ್ಮದ ಕೆಲಸ ನಡೀತದೆ ಅಂತ. ಆವಾಗಲೇ ಸ್ವಲ್ಪ ಹೊತ್ತಿನ ಮುಂಚೆ ಒಂದು ತಂಗಿಯಲ್ಲಿ ಮಾತು ಹೇಳಿದ್ರು ರಾಮರಾಜ್ಯ ಆಗಬೇಕು ಅಂತ. ಅದು ರಾಮರಾಜ್ಯ ಕಟ್ಟದ ಯಾರು, ಇವರೇ ಅಲ್ವಾ? ಅವ್ರಿಗೆ ಬುದ್ಧಿ ಕೊಡೋದು, ಅವ್ರಿಗೆ ಆ ಧರ್ಮದ ವಿಷಯದಲ್ಲಿ ಕಟ್ಕೊಡೋದು ಪ್ರಯತ್ನ ಪಡ್ತಾ ಇದ್ದೀರಾ, ಅದಕ್ಕೆ ನಾನು ಚಿರಋಣಿ. ಮತ್ತೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ನಾವು ಒಂದು ಕಾಯಿನ್ ತಗೊಂಡ್ರೆ ಅದರಲ್ಲಿ 8 ಟೇಲ್ಸ್ ಇರ್ತದೆ. ಆ ಕಾಯಿನ್ ಅಲ್ಲಿ ಇವಾಗ ಒಂದಿಲ್ಲ ಅಂದ್ರೆ ತಿಳ್ಕೊಳ್ಳಿ, 8 ಇಲ್ಲ ಅಂದ್ರೆ ತಿಳ್ಕೊಳ್ಳಿ, ಅದಕ್ಕೆ ಬೆಲೆ ಇರ್ತದ? ಬೆಲೆ ಇರಲ್ಲ. ಅದೇ ತರ ಕಾಯಿನ್ ಏನಂದ್ರೆ ಧರ್ಮ ಮತ್ತೆ ನಮ್ಮ ಕರ್ಮಗಳು. ನಮ್ಮ ಧರ್ಮ ಚೆನ್ನಾಗಿದ್ರೆ ನಮ್ಮ ಕರ್ಮಗಳು ಚೆನ್ನಾಗಿರ್ತದೆ ಅಂತೆ, ಅದು ಮಾರ್ಗದರ್ಶನವಾಗಿರ್ತದೆ. ಆ ಮಾರ್ಗದರ್ಶನಕ್ಕೆ ನಮ್ಗೆ ನೀವು ಪ್ರಯತ್ನ ಪಡ್ತಿದ್ದೀರಲ್ಲ, ಅದು ತುಂಬಾ ದೊಡ್ಡ ಕೆಲಸ. ಅದು ಆಕ್ಚುಲಿ ನೀವು ಮಾಡ್ತಿರೋದು ದೊಡ್ಡ ಪುಣ್ಯದ ಕೆಲಸ. ಇವ್ರನ್ನೆಲ್ಲ ಬೆಳೆಸ್ಬೇಕು ನೀವು. ನಾಳೆ ಇವರು ನಮ್ಮ ನಾಗರಿಕರು, ನಾಳೆ ಇವರು ನಮ್ಮ ದೇಶದ ಕಾಪಾಡೋರು. ಮತ್ತೆ ಎಲ್ಲ ವಿಷಯದಲ್ಲಿ ನಮ್ಗೆ ಮಾರ್ಗದರ್ಶನ ಕೊಡಬೇಕಂದ್ರೆ ನಮ್ಗೆ ಗುರುಗಳು ಬೇಕು. ಯಾವತ್ತು ಗುರುಗಳು, ಅದಕ್ಕೆ ಒಂದು ದೊಡ್ಡ ಸನ್ನಿವೇಶ ಇದೆ. ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಇದೆ, ಅದರಲ್ಲಿ ಏಕಲವ್ಯನ ಕಥೆ ಇದೆ. ಏಕಲವ್ಯನ ಕಥೆ, ಏಕಲವ್ಯ ಮತ್ತೆ ಅರ್ಜುನನ ವಿಷಯದ ಕಥೆಗಳು ನಾನು ಹೇಳಕ್ ಹೋಗಲ್ಲ. ಅದರಲ್ಲಿ ಆ ಇಬ್ಬರದ ಮಧ್ಯದಲ್ಲಿ ಆ ಕಥೆಯಲ್ಲಿ ಏನು ದೊಡ್ಡ ಮಹತ್ವ ಅಂದರೆ, ನಾವು ಏನೇ ಒಂದು ಸಾಧನೆ ಮಾಡಬೇಕಂತ ಒಂದು ಗುರು ಬೇಕಂತೆ, ಗುರುವಿನ ಮಾರ್ಗದರ್ಶನ ಬೇಕಂತೆ. ಆ ಪ್ರಯತ್ನ ನೀವು ಮಾಡ್ತಿದ್ದೀರಾ, ಅದು ದೊಡ್ಡ ಕೆಲಸ. ಆ್ಯಕ್ಚುಲಿ ಮಕ್ಕಳಿಗೆ ಮಾರ್ಗದರ್ಶನ ಮುಖ್ಯ ಅಂದರೆ ಒಂದೊಂದು ಈ ಬೆಳೆಯೋ ವಯಸ್ಸಲ್ಲಿ ಒಂದು ಮಾರ್ಗ ಕೆತ್ತೋಗ್ಬಿಟ್ರೆ ಅವ್ರು ಯಾವ ದಾರಿಗೆ ಹೋದ್ರೆ ವಾಪಸ್ ತೊಗೊಳಕ್ಕಾಗಲ್ಲ. ಮತ್ತು ನಾನೇ ಒಂದು ನನಗೆ 2 ಜನ ಮಕ್ಕಳಿದ್ದಾರೆ, ಅವರಿಗೆ ಒಂದು ಊಟ ತಿನ್ನಿಸೋದು ತುಂಬ ಕಷ್ಟ ಆಗಿದೆ ನನಗೆ.
ನೀವು ಇದು ಇವತ್ತು ನಾನು ಪ್ರೋಗ್ರಾಮ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಇಷ್ಟು ದೊಡ್ಡ ಪ್ರಯತ್ನ ಇದು, ಪರ್ವತ ಅಲ್ಲಾಡಿಸಿದಂಗೆ ಆಯ್ತು ನೀವೆಲ್ಲ ಮಾಡಿದ್ದು ಕೆಲಸ. ನನ್ನ ಮಕ್ಳಿಗೆ ನೋಡ್ಬಿಟ್ಟು ನನ್ಗೆ ಗೊತ್ತಾಗ್ತದೆ ಇದು ದೊಡ್ಡ ಕೆಲಸ ಇದ್ದದಂತ. ಅದೊಂದು ದೊಡ್ಡ ನೀವು ಮಾಡ್ತಿರೋ ಪುಣ್ಯದ ಕೆಲಸ ಆಕ್ಚುಲಿ. ಮತ್ತೆ ಎಲ್ಲ ನೀವು ಮಾಡಿದ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ದೊಡ್ಡ ಸೋಷಿಯಲ್ ಮೆಸೇಜ್ ಇತ್ತು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಯು ನೋ ವೆನ್ ನಾನಿಂದ ಆಚೆ ಹೋಗ್ಬೇಕಂತ ಒಂದು ಮೆಸೇಜ್ ಇದೆ ಅದರಲ್ಲಿ. ಇದು ನಾವು ನಾಟಕ ಅಂತ ನಾವು ನೋಡಬಾರ್ದು, ತುಂಬ ದೊಡ್ಡ ಸೋಷಿಯಲ್ ಮೆಸೇಜ್ ಇದೆ. ನಾವೆಲ್ಲರೂ ಇವಾಗ ನೋಡಿ ಎಲ್ಲ ನಾವು ಮೊದಲು ಮೊಬೈಲ್ ಎಲ್ಲ ಇರಲಿಲ್ಲ, ತುಂಬ ಸಮಯ ಮೊಬೈಲ್ ಅದೆಲ್ಲ ಇರಲಿಲ್ಲ, ನಾವು ತುಂಬ ಸಮಯ ಕಳೀತಾ ಇದ್ವಿ ಜೊತೆಯಲ್ಲಿ. ಇವಾಗ ನಾವು ಯಾರು ಕಳಿಯಲ್ಲ, ಎಲ್ಲರೂ ಅವರ ಮೊಬೈಲಲ್ಲಿ ಕೂತಿರ್ತಾರೆ. ಇದು ಒಂದು ನಾನು ಒಂದು ಮಾತು ಒಂದು ಹೇಳಿ ನಾನು ಮುಗಿಸ್ತೀನಿ ನನ್ನ ಸ್ಪೀಚ್ನ. ಒಂದೇ ಏನಂದ್ರೆ ಇವತ್ತು ನನಗೆ ಅರ್ಥ ಆಯ್ತು ನನ್ನ ಜೀವನದಲ್ಲಿ ದೊಡ್ಡ ಸ್ವತ್ತು ಕಲ್ಕೊಂಡಿದ್ದು ಯಾವ್ದು ಅಂದ್ರೆ ಮುದ್ದತನ, ಈ ಮಕ್ಕಳು ಇನ್ನೋಸೆನ್ಸ್. ದಟ್ ಈಸ್ ಒನ್ ಬಿಗ್ ಥಿಂಗ್ ಐ ಹ್ಯಾವ್ ಲಾಸ್ಟ್ ಇನ್ ಮೈ ಲೈಫ್. ಐ ಫೀಲ್ ಇನ್ನೋಸೆನ್ಸ್ ಇಸ್ ಸೋ, ಅಂದ್ರೆ ಅದು ನೋಡಿದಾಗಲೇ ಒಂಥರ ಖುಷಿ. ಮಕ್ಕಳು ಇವತ್ತು ಅವ್ರ ಇನ್ನೋಸೆನ್ಸ್ ನೋಡಿದಾಗ ಅವ್ರು ಮಾಡೋ ಮಿಸ್ಟೇಕ್ಸ್ ನಾವು ಇಗ್ನೋರ್ ಮಾಡ್ತೀವಿ, ಅದೊಂಥರ ಖುಷಿ ಪಡ್ತೀವಿ ಅವ್ರು ಮಾಡೋ ಮಿಸ್ಟೇಕ್ಸ್ ಎಲ್ಲ ನೋಡ್ಬಿಟ್ಟು ನಾವು ಖುಷಿ ಪಡ್ತೀವಿ. ಅದು ನನಗೆ ಅನಿಸ್ತು ದೊಡ್ಡ ಪೊಸೆಷನ್. ಐ ಥಿಂಕ್ ಸೊ ಐ ಲಾಸ್ಟ್ ಗ್ರೋಯಿಂಗ್ ಅಪ್ ಇಸ್ ಮೈ ಇನ್ನೋಸೆನ್ಸ್ ಆಕ್ಚುಲಿ. ಥ್ಯಾಂಕ್ ಯು ವೆರಿ ಮಚ್.